ನಮಸ್ತೆ, ನಾವು ಮಂಗಳೂರು ಸೆರಾಕೇರಿಂದ ಮಾತಾಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆ ಕಾಸರಗೋಡಿನಿಂದ ಸೆರಾಕೇರ್ನ ತೆರಪಿಗಂತ ಬರ್ತಿರುವಂತ ಬಾಲಕೃಷ್ಣ ಅಪ್ಪ ಅವರಿದ್ದಾರೆ. ಅವರಿಗೆ ಸೆರಾಕೇರ್ಗೆ ಬರುವುದಕ್ಕಿಂತ ಮುಂಚೆ 4 ವರ್ಷದಿಂದ ಅವರು ತಲೆನೋವಿನ ಸಮಸ್ಯೆಯಿಂದ ಬಳಲುತ್ತಿದ್ರು. ಸೊ ಅವರು ಸೆರಾಕೇರ್ನ ತೆರಪಿ ಮಾಡಿ ಯಾವ ರೀತಿ ಅವರಿಗೆ ಚೇಂಜಸ್ ಕಂಡಿದೆ ಅಂತ ನೋಡ್ತಾ ಬರುವ. ನನ್ನ ಹೆಸರು ಬಾಲಕೃಷ್ಣ ಅಂತ ಹೇಳಿ. ಕಾಸರಗೋಡಿನಿಂದ ನಾನು ಬರ್ಲಿಕ್ಕೆ ಕಾರಣ ಯೋಗ ಕ್ಲಾಸ್ ಮಾಡ್ತೇನೆ, ಯೋಗ ಶಿಕ್ಷಕ ಅಧ್ಯಾಪಕ ಶಾರೀರಿಕ ಶಿಕ್ಷಣ ನಾನು ಕ್ಲಾಸ್ ಮಾಡ್ತೇನೆ, ಎಲ್ಲ ಮಾಡ್ತೇನೆ. ಬಟ್ ನನಗೊಂದು ತಲೆನೋವಿತ್ತು 4 ವರ್ಷದಿಂದ. ಎಂತ ಮಾಡಿದ್ರೆ ಗುಣ ಆಗಲಿಲ್ಲ, ಅದು ತುಂಬಾ ಟ್ರೀಟ್ಮೆಂಟ್ ತಗೊಂಡೆ, ಕೆ ಎಮ್ ಸಿ ಡಾಕ್ಟರ್ ಟ್ರೀಟ್ಮೆಂಟ್ ತಗೊಂಡೆ, ಇಲ್ಲ ಅದು ಮತ್ತೆ ಮತ್ತಿನ ಅಷ್ಟಕ್ಕೆ ತಲೆನೋವು ತಲೆನೋವು ಅಷ್ಟಕ್ಕೆ. ಹಾಗೆ ನಾನು ಯೂಟ್ಯೂಬ್ ಅಲ್ಲಿ ನೋಡುವಾಗ ಇವರದೊಂದು ನೋಡಿದ್ದೆ, ನನ್ನಲ್ಲಿ ಬ್ಯಾಂಗ್ಳೂರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನೀವು ಯಾಕೆ ಬ್ಯಾಂಗ್ಳೂರಿಗೆ ಬರ್ತೀರಿ, ಮಂಗಳೂರಲ್ಲಿ ಇದೆ ಅಂತ. ಹಾಗೆ ನಾನು ಒಂದು ದಿವಸ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ, ಬನ್ನಿ ಮಂಗಳೂರಿಗೆ ಅಂತ ಹೇಳಿದ್ರು. ಒಂದು ದಿವಸ ಬಂದೆ, ಬಂದಾಗ ಹೇಳಿದ್ರು ನೀವು ಬೆಡ್ಶೀಟ್ ತಗೊಂಡು ಬನ್ನಿ ಅಂತ ಹೇಳಿದ್ರು. ಸ್ವಲ್ಪ ನೀರಲ್ಲಿ ನನಗೇನು ಅರ್ಥ ಆಗಲಿಲ್ಲ. ಸರಿ, ಆ ದಿವಸ ಹೋದೆ, ಮತ್ತೊಂದು ದಿವಸ ಅವ್ರು ಹೇಳಿದ ರೀತಿಯಲ್ಲಿ ಬಂದೆ. ಬಂದಾಗ ಇಲ್ಲಿ ಒಳಗೆ ಬಂದು ನೋಡುವಾಗ ಏನೇನು ಕಾಣ್ತಾ ಇದೆ ನನಗೆ, ಇದ್ರ ಬಗ್ಗೆ ನನಗೇನು ಕಲ್ಪನೆ ಇಲ್ಲ, ಈ ಟ್ರೀಟ್ಮೆಂಟ್ ಬಗ್ಗೆ ಕಲ್ಪನೆ ಇಲ್ಲ. ಆದ್ರೂ ಆ ದಿವಸ ಹೆದರ್ತಾ ಬಂದೆ, ಅವ್ರು ಹೇಳಿದಾಗೆ ಮಾಡಿಕೊಂಡೆ. ಈ ಸೆರಾಕೇರಲ್ಲಿ ಇರುವಂತಹ ಐಟಮ್ಸ್ ಸಾಮಾನ್ಯ ಒಂದು 15 ಐಟಮ್ಸ್ ಜಾಸ್ತಿ ಇದೆ ಕಾಣುತ್ತೆ ನನಗೆ. ನಾನು ಬಳಸಿದ ಒಂದು 5-6 ಐಟಮ್ಸ್ ನನ್ನ ಸಮಸ್ಯೆಗೆ ಅದು ಸಾಕಂತ ಬಂದ್ರು. ಹಾಗೆ ನಾನು ದೂರಕ್ಕೆ ಹೋಗಿ ಕಷ್ಟ ಆಗ್ತದೆ, ಮಿನಿಮಮ್ 40 ದಿವಸ ನಾನು ಬಂದಿದ್ದೆ ಇಲ್ಲಿಗೆ. ಆ 40 ದಿವಸದಲ್ಲಿ ಕೇವಲ 15 ದಿವಸ ಆಗುವ ವ್ಯವಸ್ಥೆಗೆ ನನಗೆ ರಿಸಲ್ಟ್ ಸಿಗ್ಲಿಕ್ಕೆ ಶುರು ಆಯಿತು. ನನ್ನ ಮೆಡಿಸಿನ್ ಬಿಟ್ಟೆ, ನಾನು 4 ವರ್ಷದಿಂದ ಮೆಡಿಸಿನ್ ತಗೊಳ್ತಾ ಇಲ್ಲ. ಹಾಗೆ ನಾನು ಮೆಡಿಸಿನ್ ಬಿಟ್ಟೆ, ಇದುವರೆಗೂ ಈಗ 8 ತಿಂಗಳಾಯಿತು ಮೆಡಿಸಿನ್ ತಗೊಳ್ತಾ ಇಲ್ಲ. 90% ನನಗೆ ಗುಣವಾಗಿದೆ. ಇಲ್ಲಿ ಬರ್ತಾ ನಾನು ಇಲ್ಲಿ ನಿಲ್ಲಿಸುವಾಗ 40 ದಿವಸದಲ್ಲಿ ಒಂದು 60% ಸರಿಯಾಗಿತ್ತು ನನಗೆ. ಈಗ ನಾನು ಇದನ್ನು ಐಟಮ್ಸ್ ಅನ್ನು ನನಗೆ ಒಂದು ಆರ್ಡರ್ ಮಾಡಿದೆ, ಐಟಮ್ಸ್ ಮನೆಗೆ ತಂದು ಮುಟ್ಟಿಸಿದ್ರು. ಹಾಗೆ ನನಗೆ 90% ನನ್ನ ಸಮಸ್ಯೆ ಪರಿಹಾರ ಆಗಿದೆ. ಇದರಿಂದ ಸಮಸ್ಯೆ ಪರಿಹಾರಕ್ಕೆ ನಿಜವಾಗಿಯೂ ನಾವು ಹೆಚ್ಚಿನ ದಿವಸ 4 ದಿವಸವರೆಗೆ ಬಂದ್ರೆ ನಮ್ಮ ಆರೋಗ್ಯ ಖಂಡಿತ ಸರಿಯಾಗ್ತದೆ. ಯಾಕಂದ್ರೆ ನಮ್ಮ ಆಹಾರ ಸಿಸ್ಟಮ್, ವ್ಯಾಯಾಮ, ಇಲ್ಲಿ ಬಂದ ಕೂಡ ಡ್ಯಾನ್ಸ್ ಮಾಡಿ ಕೇಳ್ತಾರೆ, ಆಮೇಲೆ ವ್ಯಾಯಾಮ ಆಗ್ತದೆ. ನಿಜವಾಗಿ ಬೇಕಾದ ಏನು ಶರೀರಕ್ಕೆ ವ್ಯಾಯಾಮ, ಮನಸ್ಸಿಗೆ ನೆಮ್ಮದಿ, ಸ್ವಲ್ಪ ಹೊಟ್ಟೆ ನೋಡಲಿಕ್ಕೆ ಆಹಾರ, ಒಂದು ಚೆನ್ನಾಗಿ ನಿದ್ದೆ ಮಾಡೋದು ಇಷ್ಟೇ. ಆದ್ರೆ ನಾವು ನಮ್ಮ ಜೀವನದಲ್ಲಿ ಏನೇನೋ ಕಲ್ಪನೆ ಮಾಡ್ತೇವೆ, ಏನೇನೋ ದುಡ್ಡು ಮಾಡಿ ಹೊರಡ್ತೇವೆ, ಲಾಸ್ಟ್ಗೆ ನಾವು ಒಂದು ರೋಗದ ಗೂಡಾಗಿ ಇರ್ತೇವೆ. ಗಂಡ, ಹೆಂಡತಿ, ಮನೆ, ಮಕ್ಕಳು ಅಂತ ಹೇಳ್ಕೊಂಡು ನಮ್ಮ ಸ್ವಾರ್ಥಕ್ಕೋಸ್ಕರ. ಆದರೆ ನಮ್ಮ ಜೀವನ 4 ದಿವಸದ್ದು ಬಂದ್ರೆ 4 ತಿಂಗಳಿಗೆ ಉಪಕಾರ ಮಾಡೋದಕ್ಕೆ ಸಾಧ್ಯ ಆದರೆ ಚಂದ್ರದಲ್ಲಿ ನಮ್ಮ ಜೀವನ ಮುಗಿಸಿ ಹೋಗಬೇಕು. ಅದಕ್ಕೆ ಇರುವಂತಹ ಒಂದು ಇದು ಸೆರಾಕೇರ್ ಒಂದು ದೇವಸ್ಥಾನದಾಗಿ ಖಂಡಿತವಾಗಿ ನಾನು ಆ ರೀತಿ ತಿಳ್ಕೊಂಡಿದ್ದೆ. ಖಂಡಿತವಾಗಿ ಇನ್ನೂ ಉಜ್ವಲ ಭವಿಷ್ಯವಿದೆ, ಎಷ್ಟೋ ಜನರಿಗೆ ಈ ಅಸೌಖ್ಯ ಗುಣವಾಗಿ ಸುಖವಾಗಿ ಜೀವಿಸಬಹುದು. ನೋಡಿದ್ರಲ್ವಾ, ನಮ್ಮ ಬಾಲಕೃಷ್ಣ ಅಪ್ಪ ಅವರು 4 ವರ್ಷದಿಂದ ತನ್ನ ತಲೆನೋವಿಗೆ ಮದ್ದು ಮಾಡ್ತಾ ಇದ್ರು. ಆ ತಲೆನೋವಿಂದ ಅವರು ತುಂಬಾ ಸಫರ್ ಆಗಿದ್ರು. ಅದೇ ನಮ್ಮ ಸೆರಾಕೇರ್ನ ಸಂಸ್ಥೆಯಲ್ಲಿ ಥೆರಪಿ ಮಾಡಿ ಅವರಿಗೆ ಯಾವ ರೀತಿಯೆಲ್ಲ ಇಂಪ್ರೂವ್ಮೆಂಟ್ಸ್ ಆಯಿತು ಅಂತ. ಸೊ ನಿಮ್ಗೆ ಕೂಡ ಈ ತರದ ಬೇರೆ ಬೇರೆ ಸಮಸ್ಯೆಗಳಿದ್ರೆ ನೀವು ನಮ್ಮ ಮಂಗಳೂರು ಸೆರಾಕೇರ್ಗೆ ವಿಸಿಟ್ ಆಗಿ ಕಂಸವಿದ್ದೀರಾ.